ಸದಾಶಿವ ವರ್ತಿ ಇದನ್ನ ಇಟ್ಕೊಂಡು ಹೇಳಿದ್ನೇ ಹೊರತು ನನ್ನ ಜನಾಂಗದ ಹಿತದೃಷ್ಟಿ ಇಟ್ಕೊಂಡು ಹೇಳಿ ಯಾವಾಗ ಸದಾಶಿವ 18ನೇ ತಾರೀಕು 4ನೇ ತಿಂಗಳು 2012 ಇಸ್ವಿನಲ್ಲಿ ಕಿತ್ತೂರು ಎ ಸಿ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡವನೆ ಇವತ್ತಿನ MLA ಅವತ್ತಿನ ಜಡ್ಪಿ ಕ್ಯಾಂಡಿಡೇಟ್ ಮತ್ತೆ ಅದನ್ನೇ ಕೇಳಿಲ್ಲ ನೀವು ಹೇಳಿದ್ದೀರಾ ನಾನು ಪರಮೇಶ್ವರ್ ಸೋಲ್ಬೇಕು ಅಂತ ಸ್ಟ್ಯಾಂಡ್ ತಗೊಂಡಿದ್ದೆ. ಈಗ ಯಾಕೆ ಅಂದ್ರೆ ಮೊದಲು ಅವರು ಸದಾಶಿವರಲ್ಲಿ ವಿರೋಧ ಮಾಡಿದ್ರು, ಈಗ ಜನಾಂಗ ಎಲ್ಲ ಪೂರ್ತಿ ಅವನ ಪರವಾಗಿದ್ದೀನಿ ಅಂತ 75% ಹೇಳಿದ್ಮೇಲೆ ನಾನು ಜನಾಂಗಕ್ಕಿಂತ ದೊಡ್ಡವನಲ್ಲ. ಅದಕ್ಕೆ ಮತ್ತೆ ಇನ್ನೇನು ನೀವ್ ಹೇಳ್ತಿರಲ್ಲ ಹೌದು, ಅವ್ನು ಸ್ಟೇಟ್ಮೆಂಟ್ ಕೊಟ್ಟ ಅವ್ನ ವಿರುದ್ಧ ಅಂತ, ಅವನ ವಿರುದ್ಧ ಯಾಕೆ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ನೀವು? ನಾನು ವಿರುದ್ಧ ಕೊಟ್ಟಿದ್ದೀರಿ ನೀವು? ನಾವು ಅವ್ನ ವಿರುದ್ಧ ಸ್ಟ್ರೈಕ್ ಮಾಡಿದ್ವಿ, ನಪ್ಪ ಆಯ್ತಾ ನಿಮ್ಗೆ? ಆಯ್ತು, ನಾನು ಬಂದಿದ್ದೀನಿ. ಈಗ ನಾನು ಒಂದು ಸ್ಟ್ಯಾಂಡ್ ತಗೊಂಡಿದ್ದೆ, ಈಗ ಜನಾಂಗ ವಿರುದ್ಧವಾಗಿ ನೀವು ಹೇಳಿ ತಪ್ಪು ತಾನೆ? ತಪ್ಪಲ್ಲ ಕಣ, ತಪ್ಪೇನೆ. ನಾನು ಯಾಕೆ ತಪ್ಪೇ? ನೀವು ಹೇಳಿದ್ರೆ ತಪ್ಪೇ ರೀ, ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಉತ್ತರ ಕೊಡಿ. ಯಾವ ಗೆಲ್ಬೇಕು 3 ಹೇಳು. ಯಾಕೆ ನಾನು ಸ್ಟ್ಯಾಂಡ್ ತಗೊಂಡೆ ಅಂತ ಹೇಳಿದ್ರೆ, ಸದಾಶಿವ ವರದಿ ವಿರುದ್ಧವಾಗಿ ಅವೈಜ್ಞಾನಿಕವಾಗಿತ್ತು ಅಂತ ಹೇಳಿದ್ರು, ಆದ್ರಿಂದ ತಾಂಡೆ. ಈಗ ಅದು ನೀವೆಲ್ಲ ಜನಾಂಗ ಎಲ್ಲ ಪೂರ್ತಿ ಪರವಾಗಿರುವಾಗ ನನ್ನ ವಿರೋಧ ಆಗಿರಲ್ಲ. ಯಾವ ಪೇಪರ್ ಮುಂದೆ ಹೇಳವ್ರಿ ಸರ್? ಯಾವ ಪೇಪರ್ ಮುಂದೆ ಹೇಳವ್ರಿ? ಯಾವ ಟಿ ವಿ ಮುಂದೆ ಹೇಳವ್ರಿ? ಹೇಳಿ ಅವರು ಪರಮೇಶ್ವರ್ ಎಲ್ಲಿ ಹೇಳಿ ದಾಖಲೆ ಇಟ್ಕೊಂಡು ಮಾತಾಡ್ಬೇಕು. ನೀವು ವಯಸ್ಸಾಗಿದೆ, ದಯವಿಟ್ಟು ದಾಖಲೆ ಇಟ್ಕೊಂಡು ಕರೆಕ್ಟ್ ಆಗಿ ಹೇಳೋ. ಈಗ ಯಾರು ಗೆಲ್ಬೇಕು? 3 ಯಾರು ಗೆಲ್ಬೇಕು? ಮತ್ತೆ ನೀವ್ ಹೆಂಗ್ ಹೇಳಿ ಪರಮೇಶ್ವರ್ ಸೋಲಿಸ್ಬೇಕು ಅಂತ ನೀವ್ ಹೆಂಗ್ ಹೇಳಿರಿ? ನಿಮ್ ಓಟ್ ಐತೇನ್ರಿ? ನಿಮ್ ಓಟ್ ಐತೇನ್ರಿ? ಪರಮೇಶ್ ಸೋಲ್ಬೇಕು ಅಂತ ಹೇಳ್ತಿರಲ್ಲ, ನಿಮ್ ಓಟ್ ಐತಾ? ಪರಮೇಶ್ ಸೋಲ್ಬೇಕು ಅಂತ ಹೇಳಿದಿರಲ್ಲ, ನಿಮ್ ಓಟ್ ಐತಾ? ಪರಮೇಶ್ ಸೋಲ್ಬೇಕು ಅಂತ ಹೇಳಿದಿರ, ನಿಮ್ ಓಟ್ ಐತಾ? ಮತ್ ಇನ್ ಯಾವ ನೀವು ಕರೆಕ್ಟ್ ಆಗಿ ಹೇಳೋಗ್ರಿ, ನೀವು ಯಾರು ಗೆಲ್ಬೇಕು ಹೇಳ್ರಿ? 3 ಯಾರು ಗೆಲ್ಬೇಕು ಹೇಳಿ? ಹೇಳಿ 3 ಯಾರು ಗೆಲ್ಬೇಕು? ಏನ್ ಸ್ವಲ್ಪ ತಲೆ ಮಾತಾಡ್ತಿದ್ದಾರೆ? ಏನ್ ಅದೆಲ್ಲ ಹೇಳ್ಬೇಡ, ವಿರೋಧ ಮಾಡ್ತಾರೆ. ಈ ಕ್ಯಾಬಿನೆಟ್ ಮಿನಿಸ್ಟರ್ ಇವರು ಹೇಳಿಲ್ಲ ಬಹುಮತ ತೀರ್ಮಾನದಲ್ಲಿ ಅದಾಗಿಲ್ಲ, ಯಾವನು ಒಪ್ಪನೆ ಮಾಡಕ್ ಆಗಲ್ಲ. ಮತ್ತೆ ಇವರು ಒಪ್ಪನೆ ಮಾಡಕ್ ಆಗಲ್ಲ, ಅಷ್ಟು ಜನ ಬೇಡವ ನಿಮ್ಗೆ? ಎಲ್ಲ MLA ಇದಾರಲ್ಲ ಗುರುಳೆ, ಯಾವ್ರು ಯಾವ್ರು ಲಾಸ್ಟ್ ಮಾಡಿ ದಯಮಾಡಿ ಗೊಂದಲ ಮಾತ್ರ ಮುಟ್ಬೇಡ್ರಿ. ಇಲ್ಲ ಒಂದು ಅಲ್ಲ, ಒಂದೇ ಹೇಳ್ಬಿಡ್ತೀನಿ ನಿಮ್ಗೆ, ಈಗ ಕ್ಲಿಯರ್ ಆಗಿ ಹೇಳ್ತೀನಿ. BJP ಗೆಲ್ಲಲ್ಲ ಗೊತ್ತು ತಾನೇ ನಿಮ್ಗೆ? BJP ಗೆಲ್ಲಲ್ಲ ಗೊತ್ತಾ? ಗೆಲ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ನಮಗ್ ಗೊತ್ತು. ನಾವ್ ಅದಕ್ಕೆ ನಾವ್ ಹೇಳೋದು, ನೀವು 5 ವರ್ಷಕ್ಕೊಂದ್ಸಲ ಕ್ಷೇತ್ರಕ್ಕೆ ಬಂದ್ರೆ ನಿಮಗ್ ಗೊತ್ತಾಗಲ್ಲ. ಇವತ್ತು ಹೇಳ್ತೀನಿ BJP ಗೆಲ್ಲಲ್ಲ, ಬಿಟ್ಟಾಕೆ. ಇನ್ ಯಾರು ಗೆಲ್ಬೇಕು ಇವ್ರ ಇಬ್ಬರ ಮಧ್ಯೆ? ಅವ್ನ ಜೊತೆ ಹೋಗಕ್ ಆಗ್ತದ ಮಾದಿಗ್ರು? ಸ್ವಾಮಿ ಲಂಬಾಣಿ ಅವ್ನ ಜೊತೆ ಹೋಗಕ್ ಆಗ್ತದ ಮಾದಿಗ್ರು? ಅಂತ ಮುಂದ್ ಜೊತೆನೆ ಹೋಗ್ಬೇಕು ನಾವು. ಲಂಬಾಣಿ ಜೊತೆ ಹೋಗಲ್ಲ, ಮತ್ ಇನ್ಯಾರ ಜೊತೆ ಹೋಗ್ಬೇಕು? ನಾನು ಮತದಾರರ ತೀರ್ಮಾನ ನನ್ ತೀರ್ಮಾನ ಅಂತ ಹೇಳಲ್ಲ. ಹೇಳ್ಬಿಟ್ರಲ್ಲ ನೀವು ಪರಮೇಶ್ ಸೋಲ್ಬೇಕು ಅಂತ. ಅದು ಸದಾಶಿವ ಇಲ್ಲ ಪರಮೇಶ್ವರ್ ಸೋಲ್ಲಿ ಮತ್ತೆ ಯಾವ ಗೆಲ್ಬೇಕು? ನಾವು ಜನ ತೀರ್ಮಾನ ಮಾಡ್ತಾ ನಾನೇ ಹೇಳಿ ಮತ್ತೆ ಹೇಳಿದಿರಲ್ಲ ನೀವು. ನೋಡಿ ಸರ್, ಅಲ್ಲಿ ಚೆಕ್ ಪೋಸ್ಟ್ ಇದೆ, ಕ್ಯಾಮ್ರಾ ಇದೆ. ಇನ್ನೊಂದು ದಯವಿಟ್ಟು ಎಲೆಕ್ಷನ್ ಮುಗಿಯೋರ್ ಕಾಲಿಗ್ ಬೇಡ್ರಿ. ಇತ್ತ ಎಲೆಕ್ಷನ್ ಕೊಂಡ್ಕೊಂಡು ಹೋಗ್ಬೇಕು.